ಈ ಒಂದು ಒಕೇಶನ್ ನಾವು ಲಾಸ್ಟ್ ಹೋದ ತಿಂಗಳು ರಿಲೀಸ್ ಆಗ್ಬೇಕಿತ್ತು, ಡೇಟ್ ಎಲ್ಲ ಒಂದು ಪ್ಲಾನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಮತ್ತೆ ಅದು ಮುಂದಕ್ಕೆ ಹೋಗುವಂತ ಸಂದರ್ಭ ಬಂದ್ಬಿಡ್ತು. ಆಗ ನಾನು ಅವಿನಾಶ್ಗೆ ರಾಜ್ ಹೇಳಿದೆ, ಯಾಕಪ್ಪ ಮುಂದಕ್ಕೆ ಹೋಗ್ತಾ ಇದ್ದೀರಾ, ವೈ ಇಷ್ಟೊಂದು ಎಲ್ಲ ಇದ್ ಮಾಡ್ತಾ ಇರೋ. ನಾನು ವೆಂಕಟೇಶ್ ಅವ್ರ ಹತ್ರ ಮಾತಾಡಿದೆ, ಮತ್ತೆ ಮುಂದಕ್ಕೆ ಟೀಸರ್ ಲಾಂಚು ಎಲ್ಲ ಇಷ್ಟೊಂದು ನಾಯ್ಸ್ ಮಾಡಿದೆ, ಹಂಗೆ ನಾವು ಏನೋ ರಿಲೀಸ್ ಆಗಿದ್ರೆ ಚೆನ್ನಾಗಿರೋದು ಅಂತ. ಇಲ್ಲ ಇಲ್ಲ, ಬೇರೆ ಕಾರಣಗಳು ಎಲ್ಲ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಸಡನ್ ಆಗಿ ದಯಾಲ್ ಹೇಳ್ದಂಗೆ ಲಾಸ್ಟ್ ಒಂದು 15 ಡೇಸ್ ಅಲ್ಲಿ ರಿಲೀಸ್ ಅಂತ ಪ್ಲಾನ್ ಮಾಡಿ ಸೆಪ್ಟೆಂಬರ್ 20th ಅಂತ ಡಿಸೈಡ್ ಮಾಡಿ ದೇ ಹ್ಯಾವ್ ಡಿಸೈಡೆಡ್ ಟು ಗೋ ಅಹೆಡ್. ಒಳ್ಳೆ ರೀತಿನಲ್ಲಿ ಸಿನಿಮಾ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಒಂದು ಕಡೆ, ಅದ್ರ ಜೊತೆಗೆ ಅದನ್ನ ಜನಕ್ಕೆ ಆ ವಿಷಯ ತಲುಪಿಸೋದು ಇನ್ನೊಂದು ಜವಾಬ್ದಾರಿ ಆಗುತ್ತೆ. ಅದನ್ನ ರಾಜ್ ಅವರು ಇಡೀ ಟೀಮ್ ಚೆನ್ನಾಗಿ ಮಾಡ್ತಿದ್ದಾರೆ, ಅವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತಿರೋದು ಇಸ್ ರಿಯಲಿ ಅ ಬಿಗ್ ಥಿಂಗ್. ಸೊ ಥ್ಯಾಂಕ್ ಯು. ಅಂಡ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ, ಆ ರೀತಿ ಬಿಡುಗಡೆ ಸ್ವಲ್ಪ ಮುಂದಕ್ಕೆ ಹೋಗಿದ್ದು ಬಹಳ ಒಳ್ಳೆ ವಿಷಯ ಆಯ್ತು ಪರ್ಸನಲ್ ಆಗಿ ನನಗೆ ಅಂತ ಅನ್ಕೋತೀನಿ. ಕನ್ಫ್ಯೂಷನ್ ಇತ್ತು ಯಾವತ್ ರಿಲೀಸ್ ಆಗಿತ್ತು, ಹೃದಯ 1999 ಸೆಪ್ಟೆಂಬರ್ 16, 17, 18 ಅನ್ನೋ ಕನ್ಫ್ಯೂಷನ್ ಇತ್ತು. ಸುಬ್ಬು ಸರ್ ಇವತ್ತು ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ರು ನನಗೆ. ನಾನು ಆಕ್ಚುಲಿ 17ನೇ ತಾರೀಕು ರಿಲೀಸ್ ಆಗಿತ್ತು ಅನ್ಕೊಂಡಿದ್ದೆ ಶುಕ್ರವಾರ. ಅವ್ರು ಹೇಳಿದ್ರು ಅಪ್ಪಾಜಿ ಕಂಪನಿ ಸಿನಿಮಾಗಳೆಲ್ಲ ಗುರುವಾರ ರಿಲೀಸ್ ಆಗ್ತಾ ಇದ್ದಿದ್ದು. ಸೊ ಹೃದಯ ರಿಲೀಸ್ ಆಗಿದ್ದು ಸೆಪ್ಟೆಂಬರ್ 16th ಅಂತ. ಸೊ ಕರೆಕ್ಟಾಗಿ ಇವತ್ತಿಗೆ 25 ಇಯರ್ಸ್, ತುಂಬಾ ಅರ್ಥಪೂರ್ಣವಾದ ಒಂದು ಸಂಜೆ ಇದು ನನಗೆ, ನಿಮ್ಮೆಲ್ಲರನ್ನೂ ಭೇಟಿ ಮಾಡಿ ಆ ಖುಷಿನ ಹಂಚ್ಕೋತಾ ಇರೋದು ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ಎಲ್ಲಿಂದ ಶುರು ಮಾಡಬೇಕು ಅಂದರೆ ಜಾಸ್ತಿ ಮಾತಾಡಲ್ಲ, ಬಟ್ ನನಗೊಂದು ಸ್ಪೆಷಲ್ ಒಕೇಶನ್ ಆಗಿರೋದ್ರಿಂದ ಐ ಲೈಕ್ ಟು ಸೇ ಅ ಫ್ಯೂ ವರ್ಡ್ಸ್. ತಂದೆ ತಾಯಿ ಅನ್ನಪೂರ್ಣ ಆಗಿ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿ, ಅಮ್ಮ ನನ್ನ ತಂದೆ. ಅಲ್ಲಿಂದ ನನ್ನ ಅದ್ಭುತವಾದ ಜೀವನ, ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಅದೆಲ್ಲ ಬೇರೆ. ಅಮ್ಮ ಹೇಳಿದ್ರು ಆಗ್ಲೇ ಸ್ಟೇಜ್ ಮೇಲೇನೆ, ಅದು ತುಂಬಾ ಚಿಕ್ಕ ವಯಸ್ಸಿಗೆ ಶುರು ಆಯ್ತು, ಐ ಥಿಂಕ್ 88 ಹಂಗೆ. ಅದನ್ನ ಲೆಕ್ಕ ತಗೊಂಡ್ರೆ 25 ವರ್ಷ ಲೆಕ್ಕ ಬರಲ್ಲ, ಬಟ್ ನಾಯಕ ನಟಿಯಾಗಿ ಹೃದಯ ಲೆಕ್ಕ ತಗೊಂಡ್ರೆ 25 ವರ್ಷ. ಸೊ ಅಲ್ಲಿಂದ ಮುಂದಕ್ಕೆ ನನಗೆ ಅನುಪ್ರಭಾಕರ್ ಆಗಿ ಜನ್ಮ ನೀಡಿದಂತ ಪಾರ್ವತಮ್ಮ ಅಮ್ಮ ಅವರು, ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನಪೂರ್ಣ ಅಂತ ಇವ್ರ ಜನ್ಮ ನೀಡಿದ್ದು, ಅನುಪ್ರಭಾಕರ್ ಅಂತ ನಾಮಕರಣ ಮಾಡಿ ಅವ್ರ ಜನ್ಮ ನೀಡಿದ್ದು. ಅಲ್ಲಿಂದ 25 ವರ್ಷ ಇಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ. ಒಂದೇ ಒಂದು ಅಫ್ಕೋರ್ಸ್ ನಾನು ಕಣ್ಣೀರ್ ಹಾಕೋಕೆ ಇಷ್ಟಪಡಲ್ಲ, ಬೇಜಾರು ಆಗತ್ತೆ, ಬಟ್ ಖುಷಿ ಇರೋದೇನು ಅಂತಂದ್ರೆ ಅಪ್ಪ ನಂದು ಒಂದು 4-5 ವರ್ಷ ನನ್ನ ಬೆಳವಣಿಗೆ, ನನ್ನ ಚಿತ್ರಗಳು, ನನ್ನ ಎಲ್ಲಾನು ಅಚೀವ್ ಮಾಡಿದ್ದನ್ನ ನೋಡಿದ್ರು. ನಾನು ಮೊದಲನೇ ರಾಜ ಪ್ರಶಸ್ತಿ ಗೆದ್ದಿದ್ದನ್ನು ನೋಡಿದ್ರು. ಬಟ್ ಅದಾದ್ಮೇಲೆ ಹಿ ಲೆಫ್ಟ್ ಮೀ. ಆದ್ರೆ ಅಮ್ಮ ಇಲ್ಲಿದ್ದಾರೆ, ಅವರು ಇವತ್ತು ಇಲ್ಲಿ ಇರ್ಲೇಬೇಕು. ಅವ್ರು ಸಾಮಾನ್ಯವಾಗಿ ನಡುವೆ ಎಲ್ಲೂ ಪ್ರೆಸ್ ಮೀಟ್ ಎಲ್ಲ ಬರಲ್ಲ, ಸಿನಿಮಾ ನೋಡ್ತಾರೆ ಒಂದೊಂದ್ಸರಿ ಬಂದು. ಬಟ್ ಹಗ್ಗ ಅವ್ರು ಅವತ್ತೇ ಹೇಳ್ಬಿಟ್ರು, ಖಂಡಿತ ನಾನು ಬರಲ್ಲ ಕಡೆಮ್ಮ ನೋಡಕ್ಕೆ ಅಂತ. ಅಮ್ಮ ಮಗಳು ಇಬ್ರು ಒಂದೇ ತರ, ಈ ಜಾನ್ರೆ ಇಬ್ರಿಗೂ ಇಷ್ಟ ಇಲ್ಲ. ಆದ್ರೂ ನಾ ಹೇಳಿದೆ, ಇಲ್ಲ ಇವತ್ತು ಪ್ರೆಸ್ ಮೀಟಿಗೆ ನೀನ್ ಬರ್ಲೇಬೇಕು ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ.